ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದಿನೇಶ್ ಶೆಟ್ಟಿ. ನನ್ನ ಇವತ್ತಿನ ಮಾತುಕತೆ ನಾನು ತುಂಬಾ ಸಮಯದ ಹಿಂದೆ ಆರಂಭಿಸಿದಂತ ಥಾಟ್ಸ್ ವಿತ್ ಡಾಕ್ಟರ್ ಡಿ ಸೀರೀಸ್ನ ಮುಂದಿನ ಭಾಗ. ಈಗ ಪರಿಸ್ಥಿತಿ ತುಂಬಾ ಜನರಿಗೆ ತುಂಬಾ ಕಷ್ಟ. ಹಾಗಾಗಿ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಭರವಸೆಗಳನ್ನು ಕಳ್ಕೊಳ್ಳೋದು ತುಂಬಾ ಸಾಮಾನ್ಯ. ಈಗಿನ ಪರಿಸ್ಥಿತಿ ಅಂತಲ್ಲ, ಈ ಮೊದಲು ಕೂಡ ನನಗೆ ತುಂಬಾ ಜನರು, ದಿನೇಶ್ ನಾನು ಎಲ್ಲರನ್ನ ಕಳ್ಕೊಂಡೆ, ಬಿಸ್ನೆಸ್ ಅಲ್ಲಿ ಎಲ್ಲ ಕಳ್ಕೊಂಡೆ ಅಥವಾ ಇನ್ನೊಂದ್ರಲ್ಲಿ ಏನೋ ಕಳ್ಕೊಂಡೆ, ಪರಿಸ್ಥಿತಿಯಿಂದಾಗಿ, ಅವರ ಮಿಸ್ಟೇಕ್ ನಿಂದಾಗಿ ಅಲ್ಲ, ಪರಿಸ್ಥಿತಿಯಿಂದಾಗಿ ಕಳ್ಕೊಂಡೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಲೈಫ್ ಅಲ್ಲಿ ಏನಿಲ್ಲ ಅನ್ನೋ ನಿರಾಶಾವಾದವನ್ನ ನನ್ನ ಮುಂದೆ ಇಟ್ಟಾಗ ಎಷ್ಟೋ ಬಾರಿ ನಾನು ಈ ವಿಷಯ ಮಾತಾಡಬೇಕು, ನನ್ನ ಮೋಟಿವೇಶನಲ್ ಸೀರೀಸ್ ಏನಿದೆ ಅದರಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡವ. ಬಹುಶಃ ಈಗ ಇನ್ನೂ ಆಪ್ಟ್ ಅನ್ಸುತ್ತೆ ನನಗೆ ಈಗಿನ ಒಂದು ವರ್ತಮಾನದ ಪರಿಸ್ಥಿತಿಗೆ. ನಾನು ಹೀಗೆಲ್ಲ ಮಾತಾಡಬೇಕು ಅಂದ್ಕೊಂಡಾಗ್ಲೆಲ್ಲ ನನಗೆ ನೆನಪಾಗುವಂಥದ್ದು ನಾನು ಎಷ್ಟೋ ಸಮಯದ ಹಿಂದೆ ಓದಿದಂತ, ಇನ್ಫ್ಯಾಕ್ಟ್ ಕೇಳಿದಂತ ಒಂದು ನಾಟಕ, ಗ್ರೀಕ್ ಟ್ರಾಜಿಡಿ, ತುಂಬಾ ಪುರಾತನ ಹಳೆಯದು, ಹಳೆಯ ಗ್ರೀಕ್ ಟ್ರಾಜಿಡಿ, ಮೇದಿಯಾ ಅಂತ, MEDDEA. ಸೊ ಆ ಅದರಲ್ಲಿ ಟ್ರಾಜಿಡಿ ಅಂದ್ರೆ ಏನಂದ್ರೆ ದುರಂತ ಕಥೆಗಳು, ನಾಟಕ ಅದು, ಆಯ್ತಾ. ಅದರಲ್ಲಿ ಕೊನೆ ಕೊನೆಗೆ ಆ ಕಥಾನಾಯಕಿ ಎಲ್ಲವನ್ನ ಕಳ್ಕೊಂಡಾಗ ಒಬ್ಬ ವ್ಯಕ್ತಿ ಬಂದು ಅವಳ ಹತ್ರ ಕೇಳ್ತಾನೆ, ಮೇದಿಯಾ, ವಾಟ್ ಹ್ಯಾಸ್ ಲೆಫ್ಟ್, ಏನಿದೆ ನಿನ್ನ ಹತ್ರ, ಎವ್ರಿಥಿಂಗ್ ಹ್ಯಾಸ್ ಗಾನ್ ಅಂತ, ಎಲ್ಲಾನೂ ಮುಗಿದೋಯ್ತು ಅಂತ. ಆಗ ನನಗೆ ತುಂಬಾ ಇಷ್ಟ ಆಗುವಂಥದ್ದು ಅವಳು ಕೊಡುವಂತ ಉತ್ತರ. ಅವಳೊಂದು ಉತ್ತರ ಕೊಡ್ತಾಳೆ ಸ್ನೇಹಿತರೆ, ಏನಂದ್ರೆ, ವಾಟ್ ಹ್ಯಾಸ್ ಗಾನ್, ಏನ್ ಹೋಯ್ತು, ಯು ಆಸ್ಕ್ ಮೀ, ನೀ ನನ್ನ ಹತ್ರ ಕೇಳ್ತಾ ಇದ್ದೆ ಏನ್ ನನ್ನ ಹತ್ರ ಉಳಿದಿದೆ ಅಂತ, ಐ ಆಮ್ ಹಿಯರ್, ನಾನಿಲ್ಲಿದ್ದೇನೆ, ಇದಕ್ಕಿಂತ ದೊಡ್ಡದು ಏನ್ ಬೇಕು. ಯಾವಾಗ ನಮ್ಮ ಅಸ್ತಿತ್ವ ಇದೆ, ಯಾವಾಗ ನಮ್ಮ ಜೀವ ಇದೆ, ಯಾವಾಗ ನಮ್ಮ ದೇಹದಲ್ಲಿ ತಾಕತ್ತಿದೆ, ಯಾವಾಗ ನಮ್ಮ ಬುದ್ಧಿಯಲ್ಲಿ ಯೋಚಿಸುವಂತ ಶಕ್ತಿ ಇದೆ, ಆಗ ಎಲ್ಲಾನೂ ಹೋಯ್ತು ಅಂದ್ಕೊಳ್ಳೋದೇ ದೊಡ್ಡ ಪ್ರಮಾದ, ದೊಡ್ಡ ತಪ್ಪು. ಯಾಕೆಂದ್ರೆ ಯಾವಾಗ ನಮ್ಮ ಅಸ್ತಿತ್ವ ಉಳಿದಿದೆ, ನಾನು ಯಾವತ್ತು, ನನಗೆ ನೆನಪಿದೆ, ನನ್ನ ತಂದೆಯವರು ಬಡತನದ ಕಾಲದಲ್ಲಿ ಹೇಳ್ತಾ ಇರೋದು, ಆವಾಗ ನಾನು 16-17 ವರ್ಷದವನಿರಬಹುದಷ್ಟೇ, ನನ್ನ ತಂದೆಯವರು ತುಂಬಾ ದುಃಖ ಆದಾಗ, ಮಕ್ಕಳು ಏನೋ ಕೇಳಿದ್ದನ್ನ ಕೊಡ್ಲಿಕ್ಕಾಗದೇ ಇದ್ದಾಗ ಕೆಲವೊಮ್ಮೆ ನನ್ನ ಜೊತೆ ಎಕ್ಸ್ಪ್ರೆಸ್ ಮಾಡಿದ್ದುಂಟು, ಏನಂದ್ರೆ, ನಾನು ತುಂಬಾ ಎಂತ ತಂದೆ, ನಾನು ನನಗೆ ಒಂದು ಕೆಲವೊಂದು ಕೊಡಬೇಕಾದನ್ನು ಕೊಡ್ಲಿಕ್ಕಾಗ್ತಾ ಇಲ್ಲ, ನಾನು ಏನ್ ಕೊಟ್ಟಿದ್ದೇನೆ ನನ್ನ ಮಕ್ಕಳಿಗೆ ಅಂತ ಹೇಳ್ತಿದ್ದಾಗ, ಆಗ ನಾನು ಅವರಿಗೊಂದು ಮಾತು ಯಾವತ್ತೂ ಹೇಳ್ತಿದ್ದೆ, ಅಪ್ಪ ಏನ್ ಕೊಟ್ಟಿದ್ರಿ ಅನ್ನೋದಕ್ಕಿಂತ ನೀವು ನನ್ನನ್ನು ಕೊಟ್ಟಿದ್ದೀರಿ, ಆರೋಗ್ಯಯುತ, ಯೋಚನೆ ಮಾಡಬಲ್ಲ, ಶಕ್ತಿ ಇರುವಂತಹ ದೇಹನ್ನ ಕೊಟ್ಟಿದ್ದೀರಿ, ಆ ಯೋಚನೆ ಮತ್ತು ಕಾರ್ಯ ಇದನ್ನು ಒಟ್ಟು ಮಾಡಿ ಏನಾದರೂ ಬದುಕಲ್ಲಿ ಮಾಡಬಹುದು ಅಂತ ನನ್ನ ತಂದೆಯನ್ನ ಕನ್ವಿನ್ಸ್ ಮಾಡ್ತಿದ್ದೆ. ನಾನು ಯಾರು ತಮ್ಮ ಬದುಕು ಮುಗಿದೇ ಹೋಯ್ತು ಅನ್ನೋರಿಗೆ ಹೇಳುವಂತ ಒಂದು ಒಂದು ಸಜೆಷನ್ ಏನಿದೆ ಅದು ಕೂಡ, ಯಾವಾಗ ನೀವು ಎಲ್ಲ ಕಳ್ಕೊಂಡು ಏನೂ ಇಲ್ಲ ಅಂದ್ಕೊಳ್ತೀರೋ ಆವಾಗ ದಯವಿಟ್ಟು ಕನ್ನಡಿ ಮುಂದೆ ನಿಂತು ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನೀವಿದ್ದೀರಿ, ಎಲ್ಲ ಆರಂಭವಾದದ್ದು ಅಲ್ಲಿಂದಾನೆ, ನಮ್ಮಿಂದಾನೇ ಎಲ್ಲಾನೂ ಆರಂಭ ಆದದ್ದು. ನೀವೇನು ಈಗ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಿ, ನಿಮ್ಮ ಆಸ್ತಿ ಬಗ್ಗೆ ಮಾತಾಡ್ತಿದ್ದೀರಿ, ಅಂತಸ್ತಿನ ಬಗ್ಗೆ ಮಾತಾಡ್ತಿದ್ದೀರಿ, ಹಣದ ಬಗ್ಗೆ ಮಾತಾಡ್ತಿದ್ದೀರಿ, ಪೊಸಿಷನ್ ಬಗ್ಗೆ ಮಾತಾಡ್ತಿದ್ದೀರಿ, ಎಲ್ಲಾನೂ ಆರಂಭ ಆದದ್ದು ಎಲ್ಲಿಂದ, ಎಲ್ಲಾನೂ ಆರಂಭ ಆದದ್ದು ನಮ್ಮಿಂದ. ಹಾಗಾಗಿ ಎಲ್ಲಿಯ ತನಕ ನಿಮ್ಮ ದೇಹದಲ್ಲಿ ಜೀವ ಇದೆಯೋ, ಎಲ್ಲಿಯ ತನಕ ನಿಮ್ಮ ಮನಸ್ಸಿನಲ್ಲಿ ಯೋಚಿಸುವಂತ ಪಾಸಿಟಿವ್ ಯೋಚನೆ ಮಾಡುವಂತ ತಾಕತ್ತಿದೆಯೋ, ಅಲ್ಲಿಯ ತನಕ ಯಾವುದೂ ಮುಗಿದಿಲ್ಲ ಅನ್ನುವಂಥದ್ದು ನನ್ನ ಒಂದು ದೊಡ್ಡ ಬಿಲೀಫ್. ಓಕೆ, ಮತ್ತೆ ನಾವು ಕೆಲವೊಮ್ಮೆ ಇಂಥ ಸಂದರ್ಭಗಳು ಬಂದಾಗ ಏನ್ ಮಾಡಬೇಕಾಗತ್ತೆ ಅಂದ್ರೆ, ನಾವು ಕೆಲವೊಂದು ಘಟನೆಗಳನ್ನ ನೋಡಬೇಕಾಗತ್ತೆ. ಓಕೆ, ಕೆಲವೊಂದು ಘಟನೆಗಳು ಏನ್ ಮಾಡ್ತವೆ ನಮ್ಮನ್ನಂದ್ರೆ, ನಮ್ಮನ್ನ ನಮ್ಮ ಬದುಕಿನ ರಿಯಾಲಿಟಿಗಳನ್ನ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಬದುಕೆಲ್ಲ ಮುಗ್ದೋಯ್ತು ಅನ್ನುವರು ಒಂದು ಕಾಂಬೋಡಿಯಾ ಅಂತ ಒಂದು ದೇಶದಲ್ಲಿ ತೋನ್ಲೆ ಸಾಪ್ ಅಂತ ಒಂದು ಲೇಕ್ ಇದೆ, ಅದು ಇಡೀ ಆಲ್ಮೋಸ್ಟ್ ಇಡೀ ದೇಶವನ್ನ ಕವರ್ ಮಾಡುವಂತ ಲೇಕ್. ಅಲ್ಲಿ ನಿಮಗೆ ವರ್ಷ ಇಡೀ ವರ್ಷಾನುಗಟ್ಟಲೆ ಎಲ್ಲವನ್ನ ಕಳಕೊಂಡು, ಅದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ಅಥವಾ ಕೆಲವೊಂದು ಪೊಲಿಟಿಕಲ್ ರೀಸನ್ ಇಂದ ಕೂಡ, ಎಲ್ಲವನ್ನ ಕಳಕೊಂಡು ನೀರಿನ ಮೇಲೆ ವಾಸ ಮಾಡುವಂತ ವಿಲೇಜಸ್ ಇದ್ದಾವೆ, ಇಟ್ಸ್ ಕಾಲ್ಡ್ ಫ್ಲೋಟಿಂಗ್ ವಿಲೇಜಸ್, ತೇಲಾಡುವಂತ ಹಳ್ಳಿಗಳು ಅಂತ.
ನಾನು ಎಷ್ಟು ಬಾರಿ ಕೂತು ಯೋಚನೆ ಮಾಡೋದುಂಟು ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಹೊರಪ್ರಪಂಚವನ್ನ ಬಿಟ್ಟು ಯಾವಾಗ ಏನು ಗೊತ್ತಿಲ್ಲ ಫ್ಲೋಟಿಂಗ್ ವಿಲೇಜಸ್ ಯಾವಾಗ ನ್ಯಾಚುರಲ್ ಕ್ಯಾಲಾಮಿಟಿ ಪ್ರಾಕೃತಿಕ ವೈಪರೀತ್ಯಗಳು ಉಂಟಾಗ್ತವೋ ಗೊತ್ತಿಲ್ಲ ಆದರೂ ಕೂಡ ಭರವಸೆಗಳನ್ನು ಇಟ್ಕೊಂಡು ಅದು ಒನ್ ಆಫ್ ದಿ ಟೂರಿಸ್ಟ್ ಡೆಸ್ಟಿನೇಷನ್ ಇವಲ್ಲಿ ಹೋದ್ರೆ ಅವರು ವ್ಯಕ್ತಪಡಿಸುವಂತ ಒಂದು ಖುಷಿ ಅಥವಾ ನಿಮಗೆ ತೋರಿಸುವಂತ ಹಾಸ್ಪಿಟಾಲಿಟಿ ದೂರದಲ್ಲಿ ನಿಂತು ನೋಡುವವನಿಗೆ ಅನ್ಸುತ್ತೆ ಓ ಅವರಿಗೆ ಬದುಕಿನ ಬಗ್ಗೆ ಈ ಭರವಸೆಯನ್ನು ಕೊಟ್ಟವರಾರು ಅವರಲ್ಲಿರುವ ಭರವಸೆ ಏನು ಗೊತ್ತಾ ಇವತ್ತು ನಾನಿದ್ದೇನೆ ನಾಳೆ ಏನಿರುತ್ತೆ ಗೊತ್ತಿಲ್ಲ ನಾಳೆ ಏನಿರುತ್ತೆ ಯಾರಿಗೆ ಗೊತ್ತು ಹೇಳಿ ಅಲ್ವಾ ನನಗೆ ಇನ್ನೊಂದು ಇಂತದ್ದು ಯೋಚನೆ ಮಾಡುವಾಗ ಅದನ್ನ ನಿರಾಶೆ ಅಂತ ಹೇಳ್ತಾರೆ ನಿರಾಶೆಯ ಕವನ ಅಂತ ಜನರು ಹೇಳ್ತಾರೆ ಆದರೆ ನನ್ನ ಪ್ರಕಾರ ಅದು ನಿರಾಶೆಯ ಕವನ ಅಲ್ಲ ನಿರಾಶೆಯ ಕವನವನ್ನು ಆಶಾವಾದಕ್ಕೆ ಯಾವತ್ತು ಯೋಚನೆ ಮಾಡುವನು ಆಶಾವಾದ ದೃಷ್ಟಿಯಲ್ಲಿ ಒಂದು ದಿಲ್ಲಿಯನ್ನ ಆಳಿದಂತ ಕೊನೆಯ ಮೊಘಲ್ ದೊರೆ ಜಫರ್ ಅಂತ ಪೋಯೆಟ್ ಅಲ್ಲ ಆದ್ರೆ ಒಂದು ಅವನು ಬರೆದಂತ ಪೋಯಂ ಅಂತ ಹೇಳ್ಬೋದು ಕೆಲವರು ಅದನ್ನ ಗಜಲ್ ಅಂತ ಕೂಡ ಹೇಳ್ತಾರೆ ಅವನು ಬರಿತಾನೆ ಏನಂದ್ರೆ ನಾವು ದೇವರಲ್ಲಿ ಕೇಳಿಕೊಂಡು ನಾಲ್ಕು ದಿನವನ್ನು ಪಡ್ಕೊಂಡು ಬಂದಿದ್ದೇವೆ ಉಸ್ಮೆ ಆರ್ಜೂ ಮೇ ದೋ ದಿನ ಕಟ್ ಗಯೆ ದೋ ದಿನ ಇಂತಜಾರ್ ಮೇ ಏನ್ ಹೇಳ್ತಾನೆ ಅಂದ್ರೆ ನಾಲ್ಕು ದಿನ ನಾವು ಪಡ್ಕೊಂಡು ಬಂದಿದ್ರಲ್ಲಿ ಎರಡು ದಿನ ಆಕಾಂಕ್ಷೆಗಳಲ್ಲಿ ಹೋದು ಇನ್ನೇ ಉಳಿದ ಎರಡು ದಿನ ನಿರೀಕ್ಷೆಗಳಲ್ಲಿ ಹೋದು ಅಂತ ಅವನು ಎಲ್ಲ ರಾಜ್ಯವನ್ನ ಕಳ್ಕೊಂಡು ಅವನನ್ನು ಜೈಲಿಗೆ ಹಾಕಿದಾಗ ಬರೆದಂತ ಪೋಯಂ ಇತ್ತು ಆದ್ರೆ ನಾನಂದ್ಕೊಳ್ಳೋದು ಈ ಎಲ್ಲವನ್ನ ಕಳ್ಕೊಂಡಾಗ ನಿಮಗೂ ಕೂಡ ಈ ತರದ ನಿರಾಶೆಗಳು ಬರ್ತವೆ ಏನಂದ್ರೆ ಬರೀ ನಿರೀಕ್ಷೆಗಳು ಮಾತ್ರ ಉಳಿದಿವೆ ನನ್ನಲ್ಲಿ ಏನು ಉಳಿದಿಲ್ಲ ಅದೇ ಮುಖ್ಯ ಆ ನಿರೀಕ್ಷೆಗಳಿದ್ದಾವಲ್ಲ ನಿಮ್ಮಲ್ಲಿ ಆ ಆಕಾಂಕ್ಷೆಗಳಿದ್ದಾವಲ್ಲ ನಿಮ್ಮಲ್ಲಿ ಅದು ನಿಮ್ಮನ್ನ ಬಡಿದೆಬ್ಬಿಸಬೇಕು ಹೊಸದನ್ನ ಹೊಸತಾಗಿ ಶುರು ಮಾಡಲಿಕ್ಕೆ ನಿಮ್ಮನ್ನ ಪ್ರೇರೇಪಿಸಬೇಕು ನಾನು ಇನ್ನೊಂದು ಯಾವತ್ತೂ ಅನ್ಕೊಳ್ತೇನೆ ಕಾರು ಇಲ್ಲ ಅನ್ನುವನು ಇನ್ನೊಬ್ಬ ಕಾಲು ಇಲ್ಲದವನನ್ನ ನೋಡಬೇಕು ನಾನೇನೋನ್ನೋ ಕಳ್ಕೊಂಡಿದ್ದೇನೆ ಅಂತ ಎಷ್ಟೋ ಜನ ನನ್ನ ಹತ್ರ ಹೇಳ್ತಾರಲ್ಲ ಅವ್ರನ್ನೆಲ್ಲ ನೋಡುವಾಗ ಅನ್ಸುತ್ತೆ ಅವ್ರಿಗಿಂತ ಎಷ್ಟೋ ಹೆಚ್ಚು ಕಳ್ಕೊಂಡವ್ರು ನಮ್ಮ ಸುತ್ತಮುತ್ತಲಿದ್ದಾರೆ ಬಟ್ ಭರವಸೆಯಿಂದ ಬದುಕಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನನ್ನ ಹತ್ರ ಹೇಳೋರಂತಲ್ಲ ಸುತ್ತಮುತ್ತಲು ನೀವು ನೋಡಿದಾಗ ತುಂಬಾ ನಿರಾಶೆಯಲ್ಲಿರುವಂತ ಎಷ್ಟೋ ಜನರಲ್ಲಿ ಸದೃಢ ದೇಹ ಇದೆ ಯೋಚಿಸುವಂತ ಮನಸ್ಸಿದೆ ಯೋಚನೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವು ಐಡಿಯಾಗಳನ್ನ ಭರವಸೆಗಳನ್ನ ಯೋಜನೆಗಳನ್ನ ಮಾಡಬಹುದು ದೇಹ ಕಟ್ಟಿಯಾಗಿ ದುಡಿಬಹುದು ಕೆಲವೊಮ್ಮೆ ಪರಿಸ್ಥಿತಿಗೆ ಸಿಕ್ಕಾಗ ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಕಾಗ್ತದೆ ಮಾಡಬಹುದು ಆದ್ರೆ ಎಲ್ಲಾನು ಮುಗ್ದೋಯ್ತು ಅನ್ನುವಂತ ಒಂದು ಕಲ್ಪನೆಯನ್ನ ಬಿಡಬೇಕು ಬಿಡದ ಬೇರೆ ಮಾರ್ಗ ಇಲ್ಲ ಅನ್ನುವಂಥದ್ದನ್ನ ನಿಮ್ಗೆ ಹೇಳಬೇಕಿತ್ತು ನಾನು ಇನ್ನೊಂದು ಮುಖ್ಯ ವಿಷಯ ಸ್ನೇಹಿತರೆ ಹೀಗೆಲ್ಲ ಬಂದಾಗ ಈ ಪರಿಸ್ಥಿತಿಗಳು ಬಂದಾಗ ಚಿಂತೆ ಬಿಡೋಣ ಚಿಂತನೆ ಮಾಡೋಣ ಆಗ ಬದುಕು ಸುಂದರ ಯಾಕೆಂದ್ರೆ ಇನ್ನೊಂದು 6 ತಿಂಗಳು ಅಥವಾ 1 ವರ್ಷ ನೀವು ಈ ನಿರಾಶೆಯನ್ನ ದಾಟಿ ಬರ್ತೀರಲ್ಲ ಆಗ ನೀವು ಹಿಂದ್ಗಡೆ ನೋಡಿದ್ರೆ ಅಲ್ಲಿ ನಿಮ್ಗೆ ಆ ಕಠಿಣ ಮಾರ್ಗ ಅಂತ ಏನಿತ್ತು ನೋಡಿ ಅದು ಹೂವಿನ ಹಾಸಿಗೆಯಾಗಿ ಕಾಣಿಸ್ತದೆ ಎಷ್ಟೋ ಜನ ಕಷ್ಟದಿಂದ ಮೇಲೆ ಬಂದಿರ್ತಾರೆ ನೋಡಿ ಅವರ ಬಾಲ್ಯವನ್ನ ಅಥವಾ ಹಿಂದಿನದನ್ನು ಕೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಅವರು ಅದನ್ನ ಯಾಕೆ ಗೊತ್ತಾ ನಿಮ್ಗೆ ಆಗ ಕಷ್ಟ ಅನಿಸಿದ್ದು ಈಗ ನಿಮ್ಗೆ ಖುಷಿ ಕೊಡುತ್ತೆ ಹಾಗಾಗಿ ಇವತ್ತು ಏನ್ ಕಷ್ಟದಲ್ಲಿದ್ದಾರೆ ಕೆಲವರು ಭರವಸೆಯನ್ನ ಕಳ್ಕೋಬೇಡಿ ಪುನಃ ಈ ಶಬ್ದವನ್ನು ಹೇಳ್ತಾ ಇದ್ದೇನೆ ಈ ವಾಕ್ಯವನ್ನ ಹೇಳ್ತಾ ಇದ್ದಾನೆ ಚಿಂತೆ ಬಿಡಿ ಚಿಂತನೆ ಮಾಡಿ ಎಲ್ಲರೂ ಅವರದ್ದೇ ಆದ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ ಕೆಲವೊಮ್ಮೆ ನಿಮ್ಮ ನಿರೀಕ್ಷೆಗಳು ನೆರವೇರದಿದ್ದಾಗ ಆ ನಿರೀಕ್ಷೆಯ ಲೆವೆಲ್ ಅನ್ನು ಸ್ವಲ್ಪ ಕಮ್ಮಿ ಮಾಡಿ ಆದರೆ ಬದುಕಿನ ಭರವಸೆಯನ್ನ ಕಮ್ಮಿ ಮಾಡಬೇಡಿ ಥ್ಯಾಂಕ್ ಯು ಬಂದಾಗ ಈ ಪರಿಸ್ಥಿತಿಗಳು ಬಂದಾಗ ಚಿಂತೆ ಬಿಡೋಣ ಚಿಂತನೆ ಮಾಡೋಣ ಆಗ ಬದುಕು ಸುಂದರ ಯಾಕೆಂದ್ರೆ ಇನ್ನೊಂದು 6 ತಿಂಗಳು ಅಥವಾ 1 ವರ್ಷ ನೀವು ಈ ನಿರಾಶೆಯನ್ನ ದಾಟಿ ಬರ್ತೀರಲ್ಲ ಆಗ ನೀವು ಹಿಂದ್ಗಡೆ ನೋಡಿದ್ರೆ ಅಲ್ಲಿ ನಿಮ್ಗೆ ಆ ಕಠಿಣ ಮಾರ್ಗ ಅಂತ ಏನಿತ್ತು ನೋಡಿ ಅದು ಹೂವಿನ ಹಾಸಿಗೆಯಾಗಿ ಕಾಣಿಸ್ತದೆ ಎಷ್ಟೋ ಜನ ಕಷ್ಟದಿಂದ ಮೇಲೆ ಬಂದಿರ್ತಾರೆ ನೋಡಿ ಅವರ ಬಾಲ್ಯವನ್ನ ಅಥವಾ ಹಿಂದಿನದನ್ನು ಕೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಅವರದನ್ನ ಯಾಕೆ ಗೊತ್ತಾ ನಿಮ್ಗೆ ಆಗ ಕಷ್ಟ ಅನಿಸಿದ್ದು ಈಗ ನಿಮ್ಗೆ ಖುಷಿ ಕೊಡುತ್ತೆ ಹಾಗಾಗಿ ಇವತ್ತು ಏನ್ ಕಷ್ಟದಲ್ಲಿದ್ದಾರೆ ಕೆಲವರು ಭರವಸೆಯನ್ನ ಕಳ್ಕೋಬೇಡಿ
ಪುನಃ ಈ ಶಬ್ದವನ್ನು ಹೇಳ್ತಾ ಇದ್ದೇನೆ, ಈ ವಾಕ್ಯವನ್ನು ಹೇಳ್ತಾ ಇದ್ದೇನೆ. ಚಿಂತೆ ಬಿಡಿ, ಚಿಂತನೆ ಮಾಡಿ. ಎಲ್ಲರೂ ಅವರದ್ದೇ ಆದ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ. ಕೆಲವೊಮ್ಮೆ ನಿಮ್ಮ ನಿರೀಕ್ಷೆಗಳು ನೆರವೇರದಿದ್ದಾಗ ಆ ನಿರೀಕ್ಷೆಯ ಲೆವೆಲ್ ಅನ್ನು ಸ್ವಲ್ಪ ಕಮ್ಮಿ ಮಾಡಿ, ಆದರೆ ಬದುಕಿನ ಭರವಸೆಯನ್ನು ಕಮ್ಮಿ ಮಾಡಬೇಡಿ. ಥ್ಯಾಂಕ್ ಯು.